ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಳ್ಳು ಜಾಹೀರಾತು ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡಿದಂತಹ ಕೇಶವಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡ್ತಾ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಈಗ ಸದ್ಯಕ್ಕೆ ಏನು ರಾಹುಲ್ ಗಾಂಧಿ ಅವರು ಕಾರ್ಡ್ಗೆ ಹಾಜರಾಗ್ತಾ ಇದ್ದಾರೆ ನಿಮ್ಮ ಪ್ರಕರಣದ ಕುರಿತಾಗಿ ಸೊ ಅದಕ್ಕೆ ಬಗ್ಗೆ ರಿಯಾಕ್ಷನ್ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಮುಖಪುಟದಲ್ಲಿ ಎಲ್ಲ ದಿನಪತ್ರಿಕೆಗಳಲ್ಲೂ ಜಾಹೀರಾತನ್ನ ನೀಡಿತ್ತು ಜಾಹೀರಾತು ಬಂದಿದ್ದಿನ ಸಂಜೆಯೇ ನಾವು ನೀವು ಹೇಳಿರೋವಂಥ ಸಂಗತಿ ಸುಳ್ಳು ಹಾಗಾಗಿ ನಾವು ನೋಟಿಸನ್ನು ಕೊಟ್ಟು ಇದನ್ನೆಲ್ಲವನ್ನು ನೀವು ಇನ್ನೊಂದು ಜಾಹೀರಾತಿನಲ್ಲಿ ಸುಳ್ಳು ಅಂತ ಒಪ್ಕೋಬೇಕು ಮತ್ತು ಸತ್ಯಕ್ಕೆ ದೂರವಾದಂಥ ಸಂಗತಿಯನ್ನು ನಾವು ಹಾಕಿದ್ವಿ ಅನ್ನೋ ರೀತಿಯಲ್ಲಿ ಜಾಹೀರಾತು ಕೊಡಬೇಕು ಅಂತ ಕೇಳ್ಕೊಂಡಿದ್ವಿ ಅವರು ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡಲಿಲ್ಲ ಕೋರ್ಟನ್ನು ನಾವು ಅಪ್ರೋಚ್ ಮಾಡಿದ್ವಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ವಿ ಕೋರ್ಟು ಅದನ್ನು ತೀವ್ರವಾಗಿ ತೊಗೊಳ್ತು ಅವರೆಲ್ಲರಿಗೂ ಕೂಡ ಸಮನ್ಸ್ ಇಶ್ಯೂ ಮಾಡಿತು ಸಮನ್ಸನ್ನು ಅವರು ಎರಡು ಬಾರಿ ತಪ್ಪಿಸ್ಕೊಂಡಿದ್ರು ಕಳೆದ ಬಾರಿನೂ ಕೂಡ ರಾಹುಲ್ ಗಾಂಧಿಯವರು ಕೋರ್ಟ್ಗೆ ಹಾಜರಾಗದೆ ಕೊಟ್ಟಂಥ ಕಾರಣಗಳೂ ಕೂಡ ಸಕಾರಣವಾಗಿರಲಿಲ್ಲ ನನಗೆ ದೆಹಲಿಯಲ್ಲಿ ಸಭೆ ಇದೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ ಎನ್ನುವಂಥದ್ದನ್ನು ಕೊಟ್ಟಿದ್ದರು ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿಯವರಿಗೆ ಸಂಬಂಧಪಟ್ಟಂಥ ಯಾವುದೇ ಚುನಾವಣೆ ಇರಲಿಲ್ಲ ರೆಪ್ರೆಸೆಂಟೇಟಿವ್ಸ್ ಆಫ್ ಪೀಪಲ್ಸ್ ಆ್ಯಕ್ಟ್ನಲ್ಲಿ ಯಾರು ಮತದಾರ ಅಲ್ವೋ ಅವನು ಆ ಚುನಾವಣಾ ಕ್ಷೇತ್ರದಲ್ಲಿ ಇರುವಂಥ ಅವಶ್ಯಕತೆಯೂ ಇರಲಿಲ್ಲ ಒಂದನೇ ತಾರೀಕು ಸಭೆಯನ್ನು ಮಧ್ಯಾಹ್ನ ಇಟ್ಕೋಬೋದಾಗಿತ್ತು ಈ ದೇಶದ ಕಾನೂನಿಗೆ ಈ ನೆಲದ ಕಾನೂನಿಗೆ ಗೌರವವನ್ನು ತೋರಿಸಬೇಕು ಅಂತನೇ ರಾಹುಲ್ ಗಾಂಧಿ ಅವರು ಅವತ್ತು ಬರ ಹಾಜರಾಗಲಿಲ್ಲ ಅನ್ನೋಂಥದ್ದು ನಮ್ಮ ವಾದ ಆಗಿತ್ತು ಕೋರ್ಟ್ ಅದನ್ನ ತುಂಬಾ ತೀವ್ರವಾಗಿ ತಗೊಳ್ತು ಏಳನೇ ತಾರೀಕು ಗಡ್ ಅಂತಿಮ ಗಡುವು ಕೊಡ್ತು ಇವತ್ತು ಬರಬೇಕು ಅಂತ ಹೇಳಿದ ಅವರು ಬರ್ತಾರೆ ಇಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸಮರ್ಥನೆಯನ್ನ ಮಾಡ್ಕೊಂಡಿರುವಂತಹದ್ದು ಪ್ರತಿಯೊಂದು ಹೇಳಿಕೆ ಕೂಡ ಅಂದ್ರೆ ಯಾವೆಲ್ಲ ಜಾಹೀರಾತು ಮಾಡಿದ್ದೇವೆ ಅದೆಲ್ಲವೂ ಕೂಡ ಬಿಜೆಪಿ ನಾಯಕರೇ ಹೇಳಿರುವಂತಹ ಮಾತುಗಳು ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸೊ ಈ ವಿಚಾರವಾಗಿ ಹೇಳೋದಾದರೆ ನೋಡಿ ಚುನಾವಣಾ ಸಂದರ್ಭದಲ್ಲಿ ನಾವು ಏನು ಬೇಕಾದರೂ ಮಾತನಾಡ್ಬೋದು ಆದರೆ ಲಿಖಿತವಾದಂಥ ಅಡ್ವರ್ಟೈಸ್ಮೆಂಟನ್ನು ಕೊಡುವಾಗ ಅದಕ್ಕೆ ಪುರಾವೆ ಇರಬೇಕು ಯಾರೋ ಹೇಳಿಕೆಗಳನ್ನು ಪತ್ರಿಕೆಗಳಲ್ಲಿ ಬಂದಂಥ ಸಂಗತಿಗಳನ್ನು ಸತ್ಯ ಅಂತ ಕೋರ್ಟ್ ಒಪ್ಪಲ್ಲ ಕೋರ್ಟ್ ಮುಂದೆ ಬಂದಾಗ ಯಾರು ಕೊಟ್ಟರು ಯಾವಾಗ ಕೊಟ್ಟರು ಎಲ್ಲಿ ಕೊಟ್ಟರು ಸಮಯ ಏನು ದಿನಾಂಕ ಏನು ಅದಕ್ಕೆ ದಾಖಲೆಗಳೇನು ಅನ್ನುವಂಥದ್ದು ಕೋರ್ಟ್ ಮುಂದೆ ಕೊಡಬೇಕಾದಂಥ ಅತ್ಯಂತ ಅವಶ್ಯಕತೆ ಇದೆ ಅದೆಲ್ಲವನ್ನೂ ಕಾಂಗ್ರೆಸ್ ಪಕ್ಷದವರು ಕೋರ್ಟ್ಗೆ ಕೊಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಜಾಹೀರಾತು ಸುಲಭವಾಗಿ ಕೊಡೋದಲ್ಲ ಅದರ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕು ಅಂತ ಸರ್ ಈಗಾಗಲೇ ನೀವು ಈ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಮತ್ತೆ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹಾಜರಾಗಿದ್ದಾರೆ ಬೇಲ್ ಪಡ್ಕೊಂಡಿದ್ದಾರೆ ಇಂದು ಏನು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಬೇಲ್ ಆಗುವಂತ ಚಾನ್ಸಸ್ ಇದೆ ಆದರೆ ಮುಂದಿನ ನಡೆ ಯಾವ ರೀತಿ ಆಗಿರುತ್ತೆ ಈ ಪ್ರಕರಣದ ಕುರಿತು ನಿಮ್ದು ಅಂತ ನೋಡಿ ಖಂಡಿತ ಇದು ಬೈಲಬಲ್ ಅಫೆನ್ಸೇ ಬೈಲ್ ತಗೊಳ್ತಾರೆ ಬೈಲ್ ಆದ ನಂತರ ಕೋರ್ಟ್ ಕೇಸನ್ನ ನಡೆಸುತ್ತೆ ನಾವು ಕೂಡ ಅದನ್ನ ಗಂಭೀರವಾಗಿ ತಗೊಂಡಿದ್ದೀವಿ ಕಾಂಗ್ರೆಸ್ ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ಕಾಂಗ್ರೆಸ್ ಅದನ್ನ ಕೋರ್ಟ್ ನಲ್ಲಿ ನಾವು ಈ ರೀತಿ ಮಾಡಿಲ್ಲ ಇದಕ್ಕೆ ಮಾಡಿದ್ರೋದಕ್ಕೆ ಈ ತರ ಪುರಾವೆ ಇದೆ ಅನ್ನೋದನ್ನ ಅವ್ರು ನಡೆಸಬೇಕಾಗಿದೆ ಸೊ ರೆಸ್ಪಾನ್ಸಿಬಿಲಿಟಿ ಸ್ಕ್ವೇರ್ಲಿ ಲೈಸ್ ಆನ್ ಕಾಂಗ್ರೆಸ್ ಪಾರ್ಟಿ ಹಾಗಾಗಿ ನಮಗೆ ಈ ಕೇಸ್ ನಲ್ಲಿ ಗೆಲುವು ಸಿಗುತ್ತೆ ಅನ್ನೋ ಪೂರ್ಣ ವಿಶ್ವಾಸ ಇದೆ ಇದಿಷ್ಟು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಿದ್ದಪ್ಪ ಜೊತೆ ಜೀವಿ ಚಂದ್ರಶೇಖರ್ ನ್ಯೂಸ್ ಫಾಸ್ಟ್ ಬೆಂಗಳೂರು ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ